ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾನು ಬೇಬಿ ಕಾರ್ನ್ ಮಸಾಲ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಆ ನಂತರದಲ್ಲಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಬೇಬಿ ಕಾರ್ನ್ಗಳು ಈ ಥರ ಸಣ್ಣದಾಗಿ ಇರಬೇಕು, ಬೀಜ ಬಂದಿರಬಾರ್ದು ಮತ್ತು ಮಧ್ಯದಲ್ಲಿ ಬೆಂಡಾಗಿರಬಾರ್ದು. ಆ ಥರದ್ದನ್ನು ನೋಡಿ ತೊಗೊಳ್ಬೇಕು. ಯಾವುದೇ ಕಾರಣಕ್ಕೂ ದಪ್ಪ ಇರೋಂತಹದ್ದನ್ನು ತೊಗೊಳ್ಬಿಡಿ. ಆದಷ್ಟು ಸಣ್ಣ ಸಣ್ಣದಾಗಿದ್ದರೆ ರುಚಿಯಾಗಿರುತ್ತೆ. ಎಷ್ಟು ಬೇಕೋ ಅದನ್ನು ನೋಡಿ ಹಾಕ್ಕೊಳ್ಬೋದು. ಇಲ್ಲಿ ನಾನು ಹೇಳ್ತಾ ಇರೋಂಥ ಪ್ರತಿಯೊಂದು ಮಸಾಲೆನೂ ಕ್ವಾಂಟಿಟಿ ಖಂಡಿತ ನಿಮ್ಮ ರುಚಿಗೆ ತಕ್ಕ ಹಾಗೆ ನೀವು ಅದನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಖಂಡಿತ ಇಲ್ಲ. ಇನ್ನು ಹಸಿ ಖಾರ ಬೇಕು ಅನ್ನೋರು ಹಸಿಮೆಣಸಿನ್ಕಾಯಿ ಖಾರನೂ ಸಹ ಹಾಕ್ಕೊಳ್ಬೋದು. ಸೊ ಈಗ ಕ್ಯಾರೆಟ್ನ ತುರಿದಿರೋಂಥದ್ದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಯೆಲ್ಲೋ ಕ್ಯಾಪ್ಸಿಕಮ್ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಖಂಡಿತ ಯಾವ ಕ್ಯಾಪ್ಸಿಕಮ್ನಾರು ಹಾಕ್ಕೊಳ್ಬೋದು, ಗ್ರೀನ್ ಕ್ಯಾಪ್ಸಿಕಮ್ಮು ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆಯೇ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಟೊಮ್ಯಾಟೊ, ಈರುಳ್ಳಿ ಇಷ್ಟನ್ನು ಹಾಕಿ ಈಗ ಇದನ್ನು ಮಿಕ್ಸ್ ಮಾಡಬೇಕು. ಇದೇ ಮಸಾಲೆ, ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂತಹ ಮಸಾಲೆನೇ ಇದು. ಸೊ ಈಗ ಇದು ರೆಡಿ ಆದಮೇಲೆ ಸಣ್ಣದಾಗಿ ಸರ್ಕಲ್ಲಾಗಿ ಹೆಚ್ಕೊಂಡಿರುವಂತಹ ಬೇಬಿ ಕಾರ್ನ್ಗಳನ್ನು ಹಾಕ್ಕೊಳ್ಬೇಕು. ಬೇಬಿ ಕಾರ್ನ್ ಹಾಕಿ ಮಿಕ್ಸ್ ಮಾಡಿದರೆ ಬೇಬಿ ಕಾರ್ನ್ ಮಸಾಲ ತಿನ್ನೋದಕ್ಕೆ ರೆಡಿ ಆಗುತ್ತೆ. ಹೆಲ್ತಿನೂ ಹೌದು, ಫೈಬರ್ ಇರುವಂತಹ ಕಂಟೆಂಟ್ಸ್ ಇದೆ. ಹಾಗಾಗಿ ಮನೇಲಿ ಆರಾಮಾಗಿ ನೀವು ಮಾಡ್ಕೊಂಡು ತಿನ್ಬೋದು. ರುಚಿಕರವಾದಂತಹ ಹೆಲ್ದಿಯಾದಂತಹ ಬೇಬಿ ಕಾರ್ನ್ ಮಸಾಲೆ ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದರೆ ಮಸಾಲೆ ರೆಡಿ. ಇದಕ್ಕೆ ಕಾಂಗ್ರೆಸ್ ಕಡಲೆ ಬೀಜ ಹಾಕ್ಕೊಂಡು ಸರ್ವ್ ಮಾಡಿದರೆ ಆಯಿತು. ಲಾಕ್ಡೌನಲ್ಲಿ ಸಿಗಲ್ಲ ಅಂದರೆ ಹೀಗೇ ಸರ್ವ್ ಮಾಡ್ಬೋದು, ರುಚಿಕರ ಆಗಿರುತ್ತೆ.